ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತಿನ ಸಾರಿ ಕುಚ್ಚು ಡಿಸೈನ್ ನೋಡೋಣ ಹೆಂಗೆ ಮಾಡೋದು ಅಂತ. ಇದಕ್ಕೆ ಕಮಲ್ ಕಡಾಯಿ ಥ್ರೆಡ್ ತೊಗೊಂಡಿದ್ದೀನಿ, ಆಮೇಲೆ 7 ನಂಬರ್ ಕ್ರೋಷೆ ಹುಕ್ ತೊಗೊಂಡಿದ್ದೀನಿ. ಅದಲ್ಲದೆ ರಿಂಗ್ ಬೀಡ್ ತೊಗೊಂಡಿದ್ದೀನಿ, ಡೋನಟ್ ರಿಂಗ್ ಬೀಡ್ ಇರ್ದಿಯಲ್ವ, ಅದನ್ನು ಉಪಯೋಗಿಸ್ತಾ ಇದ್ದೀನಿ. ಸ್ವಲ್ಪ ದೊಡ್ಡ ಸೈಜ್ ಇದು, ನೀವು ಯಾವ್ದು ಬೇಕೋ ಅದನ್ನು ಉಪಯೋಗಿಸ್ಕೋಬೋದು. ಆಮೇಲೆ ಸ್ಮಾಲ್ ಬೀಡ್ ಮೆಟಲ್ ಬೀಡನ್ನು ಉಪಯೋಗಿಸ್ತೀನಿ ನಾನು. ಬನ್ನಿ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ. ಫಸ್ಟ್ ದಾರ ಲಾಕ್ ಮಾಡಿ, ದಾರ ಲಾಕ್ ಮಾಡಿದ್ಮೇಲೆ ಒಂದು ರಿಂಗ್ ಬೀಡ್ ಸೇರಿಸ್ತಾ ಇದ್ದೀನಿ. ಈ ಥರ ತಗೊಂಡು ರಿಂಗ್ ದಾರದ ಮೇಲೆ ಈ ರಿಂಗ್ ಇಟ್ಕೊಂಡು ಅದನ್ನು ಹಿಂಗೆ ತಗೊಂಬನ್ನಿ, ದಾರ ಒಳಗಿಂದ ಲಾಕ್ ಮಾಡಿ. ಆಮೇಲೆ ಅದನ್ನು ಬಟ್ಟೆಗೆ ಲಾಕ್ ಮಾಡಿ, ಇಲ್ಲಿ ಪಕ್ಕದಲ್ಲಿ, ಇದರ ಪಕ್ಕದಲ್ಲಿ ಇಲ್ಲಿ ಬಟ್ಟೆಗೆ ಲಾಕ್ ಮಾಡಿ. ಆಮೇಲೆ 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿಕೊಂಡು ಅದನ್ನು ಈ ಥರ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು 4 ಚೈನು, 4 ಚೈನ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿ. ಆಮೇಲೆ 5 ಚೈನು, 4 5 5 ಚೈನ್ ಮಾಡಿಬಿಟ್ಟು ಬಟ್ಟೆ ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ತಾ ಇದ್ದೀನಿ. ಕರೆಕ್ಟ್ ಅಳತೆಗಲ್ಲ, ಅದಕ್ಕಿಂತ ಸ್ವಲ್ಪ ಹೆಚ್ಚು ಲೂಸಾಗಿ ಈ ಥರ ಮೊದಲೇ ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಆಮೇಲೆ 4 ಚೈನು, 1 2 3 4 4 ಚೈನ್ ಮಾಡಿ ಅದು ಕರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ ಅದನ್ನು. ಮತ್ತು 4 ಚೈನು, ಇದನ್ನು ವರ್ಕ್ ಟರ್ನ್ ಮಾಡಿ, 4 ಚೈನ್ ಮಾಡಿಬಿಟ್ಟು ಈ 4 ಚೈನಲ್ಲಿ ಲಾಕ್ ಆಗಿದೆ ಮೊದಲು ಅಲ್ಲೇ ಲಾಕ್ ಮಾಡ್ಕೊಳ್ಳಿ. ಅಂದರೆ ಈ ಕಡೆಯಿಂದ ಇಲ್ಲಿ ಲಾಕ್ ಮಾಡಿದ್ದೀವಿ ನಾವು, 4 ಚೈನ್ ಸ್ಟಾರ್ಟ್ ಮಾಡಿದ್ದೀವಿ, ಅಲ್ಲೇ ಬ್ಯಾಕ್ ಸೈಡಿಂದ ಬಂದು ಲಾಕ್ ಮಾಡ್ಕೊಳ್ಳಿ. ಮತ್ತು 5 ಚೈನು, 1 2 3 4 5 5 ಚೈನ್ ಮಾಡಿಬಿಟ್ಟು ಈಗ ಇಲ್ಲಿ 5 ಚೈನ್ ಲಾಕ್ ಮಾಡಿದ್ದೀವಲ್ವ, ಅದರಲ್ಲಿ ಲಾಕ್ ಮಾಡ್ಕೊಳ್ಳಿ. ಲೂಸ್ ಆಗಿರುತ್ತೆ ಸ್ವಲ್ಪ, ಮೊದಲಿನ ಸರಿ ಲೂಸ್ ಆಗಿತ್ತಲ್ವ, ಅಲ್ಲೇ. ಮತ್ತು 4 ಚೈನು, 1 2 3 4 4 ಚೈನ್ ಮಾಡಿಬಿಟ್ಟು ಈ 4 ಚೈನ್ ಇಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ವರ್ಕ್ ಟರ್ನ್ ಮಾಡಿ, ವರ್ಕ್ ಟರ್ನ್ ಮಾಡಿಬಿಟ್ಟು ಈಗ 4 ಚೈನ್ ಹಾಕಿದ್ದೀವಲ್ವ, ಅಲ್ಲಿ ಒಂದು ಸಿಂಗಲ್ ಕ್ರೋಷೆ, ಬೇಸ್ ಲೈನಲ್ಲೇ ಒಂದು ಸಿಂಗಲ್ ಕ್ರೋಷೆ ಮಾಡ್ಕೊಳ್ಳಿ. ಮಾಡಿಕೊಂಡು ಈಗ ಈ 5 ಚೈನ್ ಹಾಕಿದ್ದೀವಲ್ವ ಇಲ್ಲಿ ಲೂಸ್ ಆಗಿ, ಇಲ್ಲಿ ಬೇಸ್ ಲೈನಿಂದಲೇ ಟ್ರಿಪಲ್ ಕ್ರೋಷೆ ಮಾಡ್ಕೊಳ್ಳಿ. ಟ್ರಿಪಲ್ ಕ್ರೋಷೆ ಮಾಡಿಕೊಂಡು ಗೋಲ್ಡನ್ ಬೀಡ್ ಸೇರಿಸ್ತಾ ಇದ್ದೀನಿ, ಸ್ಮಾಲ್ ಬೀಡ್. ಈ ಥರ ಸ್ಮಾಲ್ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಮತ್ತೆ ಟ್ರಿಪಲ್ ಕ್ರೋಷೆ, ಇದೆ 5 ಚೈನಲ್ಲಿ. ಮತ್ತೆ ಸ್ಮಾಲ್ ಬೀಡ್, ಮತ್ತೆ ಟ್ರಿಪಲ್ ಕ್ರೋಷೆ, ಇದೇ ಥರ ಆರ್ಚ್ ಮಾಡ್ಕೊಳ್ಳಿ ಈ 5 ಚೈನ್ ಗ್ಯಾಪಲ್ಲಿ. ಮತ್ತೆ ಬೀಡ್, ಟ್ರಿಪಲ್ ಕ್ರೋಷೆ, ಮತ್ತೆ ಬೀಡ್, ಟ್ರಿಪಲ್ ಕ್ರೋಷೆ, ಮತ್ತೆ ಬೀಡ್. ಮತ್ತೆ ಟ್ರಿಪಲ್ ಕ್ರೋಷೆ, ಮತ್ತೆ ಬೀಡ್, ಮತ್ತೆ ಟ್ರಿಪಲ್ ಕ್ರೋಷೆ, ಮತ್ತೆ ಬೀಡ್.
ಮತ್ತು ಟ್ರಿಪಲ್ ಕ್ರೋಷೆ. ದನ್ನು ಇಲ್ಲಿ ನೆಕ್ಸ್ಟ್ 4 ಚೈನಲ್ಲಿ ಲಾಕ್ ಮಾಡಿ, ಲಾಕಲ್ಲಿ ಲಾಕ್ ಮಾಡಿ, ಮತ್ತು 3 ಚೈನು, 3 ಚೈನ್ ಹಾಕಿ ಬಟ್ಟೆಗೆ ಲಾಕ್. ಬಟ್ಟೆಗೆ ಲಾಕ್. ಈಗ ರಿಂಗ್ ಬೀಡ್. ಇದನ್ನು ಹಿಂಗೆ ಇಟ್ಕೊಳ್ಳಿ, ಈ ದಾರದ ಮೇಲೆ ದಾರನ ಇದರೊಳಗಿಂದ ತನ್ನಿ, ಲಾಕ್ ಮಾಡಿ, ಆಮೇಲೆ ಬಟ್ಟೆಗೆ ಲಾಕ್ ಮಾಡಿ. ಮತ್ತೆ 3 ಚೈನು ಬಟ್ಟೆಗೆ ಲಾಕ್. ಮತ್ತೆ 4 ಚೈನು, ಮತ್ತು ವರ್ಕ್ ಟರ್ನ್ ಮಾಡಿ ಅದೇ ಚೈನ್ಗಳ ಮೇಲೆ ಚೈನ್ ಹಾಕಿ 4 ಚೈನ್ವರೆಗೂ ಇಲ್ಲಿವರೆಗೂ ಬನ್ನಿ, ಮತ್ತು ಆರ್ಚ್ ಮಾಡ್ಕೊಳ್ಳಿ ಇದೇ ಥರ. ಗೊತ್ತಾಗಿಲ್ಲ ಅಂದರೆ ಒಂದು ಸರಿ ರಿಪೀಟ್ ಮಾಡಿ ನೋಡ್ಕೊಳ್ಳಿ ಇದನ್ನು, ಈ ಆರ್ಚ್ ಮಾಡೋದನ್ನು ಗೊತ್ತಾಗತ್ತೆ ನಿಮಗೆ. ಈ ರಿಂಗ್ ಬೀಡಲ್ಲಿ ಕುಚ್ಚು ಹಾಕೋದು, ಕುಚ್ಚು ಹಾಕಿ ತೋರಿಸ್ತೀನಿ ನಾನು. ಕುಚ್ಚು ಹಾಕೋದು ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಇದು ನಾನು ಸೂಜಿಗೆ 80 ದಾರ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ರಿಂಗ್ ಇದೆಯಲ್ವ, ರಿಂಗ್ ಬೀಡ್, ಇದರ ಮೇಲ್ಗಡೆ ಇಲ್ಲಿ ನಾವು ರಿಂಗ್ ಬೀಡ್ ಸೇರಿಸಿದಲ್ಲಿ ಮೇಲ್ಗಡೆ ಇಲ್ಲಿ ಸೂಜಿ ಚುಚ್ಕೊಳ್ಳಿ. ಈ ಥರ ಸೂಜಿ ಚುಚ್ಕೊಂಡು ದಾರನ ಮತ್ತೆ ಸೂಜಿನೇ ರಿಂಗಿನ ಒಳಗಡೆಯಿಂದ ಈಚೆ ತನ್ನಿ, ಇಳ್ಕೊಳ್ಳಿ. ದಾರ ಈ ಥರ ಹಿಡ್ಕೊಂಡು ಈಗ ಇಲ್ಲಿ ಈ ಥರ ಹಿಡ್ಕೊಂಡು ರಿಂಗ್ ಬೀಡ್ಗೆ ಸಹಿತ ಇಲ್ಲಿ ಜರಿ ಥ್ರೆಡ್ಡಿಂದ ಸ್ಟಿಚ್ ಮಾಡ್ಕೊಳ್ಳೋಣ, ನಾಟ್ ಹಾಕ್ಕೊಳ್ಳೋಣ. ಈ ಥರ ಸೂಜಿ ಮಧ್ಯಕ್ಕೆ ಚುಚ್ಕೊಂಡು ಈ ಥರ ಹಿಡ್ಕೊಳ್ಳಿ, ಇದನ್ನು ಕೈಯಲ್ಲಿ ಹಿಂಗೆ ಹಿಡ್ಕೊಳ್ಳಿ. ಆಮೇಲೆ ಇದರ ಒಳಗಿಂದ ಹಿಂಗೆ ತನ್ನಿ, ಈ ಥರ 2-3 ಸರಿ ತಗೊಂಬನ್ನಿ. ನಾಲ್ಕು ಸಾರಿ ಸ್ಟಿಚ್ ಮಾಡಿದ್ದೀನಿ, ಆಮೇಲೆ ಇದರ ಒಳಗಿಂದ ಹಿಂಗೆ ತಗೊಂಬನ್ನಿ. ದಾರನ ಕಟ್ ಮಾಡಿ ಇದನ್ನು ಆಮೇಲೆ ಈ ಥರ ಮಾಡಿ ಇದರ ಒಳಗೆ ನಿಲ್ಲೋ ಥರ ಚಿಕ್ಕದಾಗಿ ಕಟ್ ಮಾಡಬೇಕು. ಇದು ದೊಡ್ಡದು ಇದೆ ರಿಂಗು, ಇದರ ಒಳಗೆ ನಿಲ್ಲೋ ಥರ ಚಿಕ್ಕದಾಗಿ ಟ್ರಿಮ್ ಮಾಡ್ಕೊಳ್ಳಿ. ಈ ಥರ ನಿಂತ್ಕೊಳತ್ತೆ ಫ್ರಂಟ್ ಸೈಡ್, ಇದು ಬ್ಯಾಕ್ ಸೈಡಲ್ಲಿದೆ, ಪೂರ್ತಿ ಮಾಡಿ ಫ್ರಂಟ್ ಸೈಡಿಂದ ತೋರಿಸ್ತೀನಿ ನಾನು ಹೆಂಗೆ ಕಾಣತ್ತೆ ಅಂತ. ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ, ಈ ಥರ ಕಾಣಿಸುತ್ತೆ. ಇದು ರಿಂಗ್ ಒಳಗಡೆ ನಿಂತ್ಕೊಳ್ಳೋ ಥರ ಕಟ್ ಮಾಡಿದ್ದೀನಿ ನಾನು, ಕುಚ್ಚನ್ನು ಟ್ರಿಮ್ ಮಾಡಿದ್ದೀನಿ. ಈ ಥರ ರಿಂಗ್ ಒಳಗಡೆ ನಿಂತ್ಕೋಬೇಕು, ಆವಾಗ ಚೆನ್ನಾಗಿ ಕಾಣಿಸುತ್ತೆ ರಿಂಗ್ ಒಳಗಡೆ ಕುಚ್ಚು. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು. Thank you.